ಮತ್ ಹೋಗಿ ಪಾಜುರಿಸುವ ತೆರಿಗಲಿಯೋ ಮೇ ಮೊಹಬ್ಬತ್ ಹೋಗಿ ಹಾರ್ಟ್ ಬ್ರೋಕನ್ ಇನ್ ಇಟಲಿ ಅನುಷ್ಕಾ ಮೈ ಗಾಡ್ ಅಲ್ವಾ ಆ ಪಿಕೆ ಬ್ಯಾರೆ ಗ್ರಹಕ್ಕೆ ಹೋದ್ಮೇಲೆ ನೀನು ಈ ವೀಕೆನ್ ಮದುವೆ ಆಗಿಬಿಟ್ಟಿಯ ಈ ಕೇಕೇನು ಮರ್ತು ಬಿಟ್ಟೇನು ಅಯ್ಯೋ ಐ ಆಮ್ ಹಾರ್ಟ್ ಬ್ರೋಕ್ ನಮಸ್ಕಾರಪ್ಪ ನಾ ನಿಮ್ಮ ಕೇಕೆ ಕೆಂಬಸ್ ಕಲ್ಯ ಕೇಕೆ ಆದ್ರೆ ಮತ್ತೆ ಮೂಡ್ಗೆ ಬರಬೇಕು ಅಂದ್ರೆ ನಮ್ ಈ ಕೇಕೆ ಮ್ಯೂಸಿಕ್ ಅನ್ನ ಹಾಕಲಿಕ್ಕೆ ಬೇಕ್ರಿ ಮ್ಯೂಸಿಕ್ ಈಗ ಉತ್ಸಾಹ ಬಂತು ನೋಡ್ರಿ ಸ್ವಾಗ್ ಸಿಕ್ಕರಿಂಗ್ ತೇರಾ ಸ್ವಾಗತ್ ಹಿಂಗ ಅನ್ಕೊಂಡು ಸಲ್ಮಾನ್ ಖಾನ್ ಹೊಸ ಸಿನಿಮಾದೊಂದಿಗೆ ಬರ್ಲಿಕ್ಕತ್ತಾನ ಅಂದ್ರ ಪ್ರಾಣಿ ಲೋಕದೊಳಗ ತಳಮಳ ಶುರು ಆಗ್ತೈತ್ರಿ ಯಾಕೆ ಗೊತ್ತನ್ರಿ ಮತ್ತ ಟೈಗರ್ ಜಿಂದಾ ಹೇ ಅಂದ್ರ ಈ ಕೃಷ್ಣ ಮೃಗ ಮತ್ತ ಜಿಂಕಿಗೆ ತೊಂದರೆ ಆಗಬೇಕಲ್ಲನ್ರಿ ಏನು ಬೆಳೆದಂತೀನ್ರಿ ನಾನು ಅಬ್ಬಾಬ ಈ ಗ್ವಾಡಲ್ರಿ ನಾನು ಯಾಕೆ ಇಷ್ಟು ಬೆಳಗಿದ್ದೀನಿ ಅಂತೀರನ್ರಿ ನೀವು ಯಾಕಂದ್ರೆ ನಾನು ನಾಯಿ ಕುಡಿ ತಿಂತೀನಿ ನಾಯಿ ಕುಡಿ ಅಂದ್ರೆ ಗೊತ್ತನ್ರಿ ಯು ನೋ ಇಟ್ಸ್ ಡಾಗ್ ಆ್ಯಂಡ್ ಅ ಕೊಡಿ ಮೀನ್ಸ್ ಅಂಬ್ರೆಲಾ ಅಂದ್ರೆ ಸಾರಿ ನಾಯಿ ಕೊಡಿ ಅಂದ್ರೆ ಮಶ್ರೂಮ್ ರೀ ನಾ ಮಶ್ರೂಮ್ ತಿನ್ನೋದಕ್ಕೆ ಇಷ್ಟು ಬೆಳಗಿದ್ದೀನಿ ನೋಡ್ರಿ ಮತ್ತು ನೀವೇನ್ರೆ ಹೋಗಿ ಊರು ಹೊರಗಿನ ತಿಪ್ಪೆಯಾಗಿನ ಮಶ್ರೂಮ್ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಅದರಿಂದ ಪರ್ಮನೆಂಟಾಗಿ ಬೆಳ್ಳಗಾಗ್ಬಿಡ್ಬೋದು ಮತ್ತು ನೀವೇನಾದರೂ ಬೆಳ್ಳಗಾಗಬೇಕು ಅಂದ್ರೆ ತೈವಾನ ಮಶ್ರೂಮ್ ತಿನ್ಬೇಕು ನೋಡ್ರಿ ಏ ಅಣಬಿ ತಿಂದ್ರೆ ಹೆಂಗೆ ಬೆಳ್ಳಗಾಗ್ತಾರೋ ಅನ್ನೋ ಡೌಟ್ ನಿಮಗಿದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರು ಹೆಂಗೆ ಬೆಳ್ಳಗಿದ್ದಾನ ಅನ್ಕೊಂಡಿರಿ ಅವ್ರು ಬೆಳ್ಳಗಾದದ್ದು ಈ ಅಣಬಿಯಿಂದ ಅಂತ ವಿರೋಧ ಪಕ್ಷದವ್ರು ಹೇಳಿಕತ್ತಾರಂತ ಮೋದಿಯವರು ತಿನ್ನೋ ಒಂದೊಂದು ಅಣುಬಿ ಕಾಸ್ಟ್ 80,000 ರೂಪಾಯಿ ಅಂತ್ರಿ ಅಬಾಬಾಬಾಬಾಬ ಅದನ್ನ ರೊಕ್ಕಿದ್ದವ್ರ ತಿನ್ಲಿಕ್ಕೆ ಸಾಧ್ಯ ರೀಪ್ಪ ಅಂದಂಗೆ ಈ ವಿಷಯ ನಮ್ಮ ಗಂಗ್ನಮ್ ಸ್ಟೈಲ್ ಅನ್ನೋ ಆ ಗೇಲು ಮತ್ತು ತಲೆ ಮೇಲೆ ಆ ನಾಯಿ ಕೊಡಿ ಇಟ್ಕೊಂಡು ಬಾಲಿಂಗ್ ಹಾಕಲ್ಲ ಯಾರು ಹಾಂ ಮಾಲಿಂಗ ಗೊತ್ತಿಲ್ಲ ಅಂತ ಕಾಣಿಸ್ತದ್ರಿ ಅವ್ರಿಗೇನಾದರೂ ಒಂಚೂರು ಗೊತ್ತಾಗಿ ಅವ್ರ ಹತ್ರ ಅಂತೂ ರೊಕ್ಕ ಅದನ್ನದ ಈ ಅಣಬಿ ಏನಾದರೂ ತಿಂದ್ರೆ ನನ್ನಂಗೆ ಬೆಳಗಾಗಿ ಆಮೇಲೆ ಬ್ಯಾಟ್ ಹಿಡ್ಕೊಂಡು ಬಂದ್ರೆ ಎಂಥ ಅಭಿಮಾನಿಗಳು ಸಿಗ್ತಾರೆ ರೀ ಅವ್ರಿಗೆ ಅಲ್ಲನ್ರಿ ಠಕ್ಕ ಟಿಕ್ಕು ಏ ಸೆಂಚುರಿ ಸಾಕು ಬಿಡ ನಿಂದ ಗಲ್ಲಿ ಮ್ಯಾಚ್ ಓಕೆ ರೀ ಏ ಆದ್ರೆ ನಾನು ಭಾರಿ ಬೆರಿಕೆ ರೀ ತೈವಾನ್ ಒಳಗೆ ನಮ್ಮ ಒಬ್ಬ ಗೆಳತಿದ್ದಾಳ್ರಿ ಮೆಸ್ಸೇಜು ಅಂತ ಆಕೆಗೆ ಫೋನ್ ಮಾಡಿ ಕೇಳಿದೆ ಏನವ ನಿಮ್ಮ ಊರಾಗ ಸಿಗುವಂಥ ಅಣಬಿಯಿಂದ ಬೆಳಗಾಗ್ತಾರಲ್ಲ ಹೆಂಗೆ ಇಷ್ಟು ಕಾಸ್ಟ್ ಅಲ್ಲ ಅಂತ ಅದಕ್ಕೆ ಹೋಗ ಮಂಜಾಳ ಹೋಗ್ಲಿ ಅಂತ ಯಾ ಅಣಬಿನೇ ಇಲ್ಲ ಅಂತ ಹೇಳಿದ್ಲು ಆಮೇಲೆ ಗೊತ್ತಾತು ನಮ್ಮ ಈ ವಿರೋಧ ಪಕ್ಷದವ್ರ ಬಣ್ಣ ಏನು ಅಂತ ಅಂದಂಗೆ ನಾನು ಮೊನ್ನೆ ಅಣ್ಣಾ ಸರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಅವ್ರಿಗೆ ಅವ್ರು ಹೇಳಿದ್ರು ಮುಂದಿನ ವರ್ಷ ಮತ್ತೆ ಪ್ರತಿಭಟನೆ ಮಾಡ್ತೀನಿ ನಾನು ಅದರೊಳಗೆ ಮೋದಿ ಅವ್ರಿಗೆ ಪಟ್ಟು ಹಿಡಿದು ಲೋಕಪಾಲ್ ಬಿಲ್ಲನ್ನು ತರಲಿಕ್ಕೆ ಬೇಕು ಅಂತ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದರು ಏ ಭಾರಿ ಆತಲ್ರಿ ಅದ್ರ ಮುಖ ಯಾಕೆ ಸಪ್ ಮಾಡ್ಕೊಂಡಿರಿ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದರು ನಾ ಪ್ರತಿಭಟನೆ ಶುರು ಮಾಡಿದ ಮೇಲೆ ನನ್ನ ಬಾಜುದಾಗ ಮತ್ತೊಬ್ಬ ಕೇಜ್ರಿವಾಲ್ ಹುಟ್ಟಿ ಬಿಡಬಾರ್ದಲ್ಲ ಅದಕ್ಕೆ ಅಂತ ಹೇಳಿದರು ನಾ ಹೇಳಿದೆ ಚಿಂತೆನೆ ಮಾಡಬೇಡ್ರಿ ಅಣ್ಣಾರೇ ನಾ ಇರ್ತೀನಲ್ಲ ಬಾಜುದಾಗ ಯಾರು ಕೆಮ್ಮಲಾರ್ದಂಗೆ ನೋಡ್ಕೋತೀನಿ ಅಂತ ಹೇಳಿಬಿಟ್ಟೆ ನಾನು ಯಾಕೋ ನನಗೂ ಕೆಮ್ಮು ಜಾಸ್ತಿ ಆಯ್ತು ಸ್ವಲ್ಪ ಹೋಗಿ ಬರ್ತೀನಿ ಬರಲೇ ಹಂಗಾರೆ ಈ ಕೆಂಪು ಬಸ್ ಕಲ್ಯಾಣ ಮರಿಲಿಕ್ಕೆ ಹೋಗ್ಬೇಡ್ರಿ ಕೇಕೆ ಮರಿಬೇಡ್ರಿ ಬರಲಾ ಮ್ಯೂಸಿಕ್ ಪ್ಲೀಸ್ ನನ್ನ ಪಾಡಿ ನಾನು